ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಪ್ರಕರಣ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬರೋಣ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಪ್ರಕರಣ, ಸಂತ್ರಸ್ತೆಯರ ಸಂಪರ್ಕ ಮಾಡಲು ಮುಂದಾದ ಎಸ್ಐಟಿ. ಈಗಾಗಲೇ 9 ಜನ ಸಂತ್ರಸ್ತೆಯರ ಸಂಪರ್ಕವನ್ನ ಮಾಡಿದ ಟೀಮ್ನಿಂದ ಹೆಲ್ಪ್ ಲೈನ್ ನಂಬರ್ ಬಿಡುಗಡೆ ಹಿನ್ನೆಲೆ ಹೆಲ್ಪ್ ಲೈನ್ ನಂಬರ್ಗೆ ಬರ್ತಾ ಇರೋ ಹಲವು ಕರೆಗಳನ್ನ ಮಾನಿಟರ್ ಮಾಡ್ತಾ ಇರೋ ಎಸ್ಐಟಿಯ ಟೀಮ್ ಡೀಟೇಲ್ಸ್ ನೋಟ್ ಮಾಡಿ ಬಳಿಕ ಸಂತ್ರಸ್ತೆಯರನ್ನ ನೇರ ಭೇಟಿ ಮಾಡುವ ಸಾಧ್ಯತೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ದಿನದಿಂದ ದಿನಕ್ಕೆ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಸಂತ್ರಸ್ತೆಯರ ಸಂಪರ್ಕವನ್ನ ಮಾಡಲು ಎಸ್ಐಟಿ ಇದೀಗ ಮುಂದಾಗಿದೆ. ಈಗಾಗಲೇ ಒಟ್ಟು 9 ಜನ ಸಂತ್ರಸ್ತೆಯರನ್ನ ಎಸ್ಐಟಿ ಟೀಮ್ ಸಂಪರ್ಕ ಕೂಡ ಮಾಡಿದೆ. ಈ ಒಂದು ಎಸ್ಐಟಿ ಟೀಮ್ನಿಂದ ಈಗ ಹೆಲ್ಪ್ ಲೈನ್ ನಂಬರ್ ಕೂಡ ಬಿಡುಗಡೆ ಮಾಡಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾರೇ ಸಂತ್ರಸ್ತೆಯರು ಇದ್ರು ಈ ಒಂದು ನಂಬರ್ ಅನ್ನ ಬಳಕೆ ಮಾಡಬಹುದು, ಅದರಲ್ಲಿ ಕಂಪ್ಲೇಂಟ್ ಅನ್ನ ಕೂಡ ಲಾಡ್ಜ್ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಹೆಲ್ಪ್ ಲೈನ್ ನಂಬರ್ಗೆ ಹಲವು ಕರೆಗಳು ಬರ್ತಾ ಇವೆ. ಈ ಒಂದು ಕರೆಗಳನ್ನ ಈಗ ಎಸ್ಐಟಿಯ ಟೀಮ್ ಮಾನಿಟರ್ ಕೂಡ ಮಾಡ್ತಾ ಇದೆ. ಡೀಟೇಲ್ಸ್ ನೋಟ್ ಮಾಡಿ ಬಳಿಕ ಸಂತ್ರಸ್ತೆಯರನ್ನ ನೇರ ಭೇಟಿ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಈ ಒಂದು ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. ಪೆನ್ಡ್ರೈವ್ ಕೇಸ್ ಪುರಾಣ, ದಿನದಿಂದ ದಿನಕ್ಕೆ ಸಾಕಷ್ಟು ಕೇಸ್ಗಳು ಬರ್ತಾ ಇರುವಂತದ್ದು. 3 ಮಹಿಳಾ ಸರ್ಕಾರಿ ನೌಕರರನ್ನ ಈಗ ಎಸ್ಐಟಿ ಟೀಮ್ ಸಂಪರ್ಕವನ್ನ ಕೂಡ ಮಾಡಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಕೇಸ್ನಲ್ಲಿ ದೂರು ನೀಡಲು ಹಿಂದೇಟು ಹಾಕ್ತಾ ಇರುವ ಸಂತ್ರಸ್ತೆಯರಿಗಾಗಿ ಎಸ್ಐಟಿ ಈಗ ವಿಶೇಷವಾಗಿ ಒಂದು ಹೆಲ್ಪ್ ಲೈನ್ ಅಂದ್ರೆ ಸಹಾಯವಾಣಿಯನ್ನ ತೆರೆದಿದೆ. ಯಾರೇ ಸಂತ್ರಸ್ತರು ಅಥವಾ ಮಾಹಿತಿದಾರರು ತಮ್ಮ ಬಳಿ ಇರುವ ಮಾಹಿತಿಯನ್ನ ಈ ಹೆಲ್ಪ್ ಲೈನ್ ನಂಬರ್ ಮುಖಾಂತರ ನೀಡಬಹುದು. ಕಾನೂನು ನೆರವು ಮತ್ತು ರಕ್ಷಣೆಗೆ ಬೇಕಾಗಿದ್ದಲ್ಲಿ ಸಹಾಯವಾಣಿ ಸಂಖ್ಯೆ 6360938947ಕ್ಕೆ ಕರೆಯನ್ನ ಮಾಡುವಂತೆ ತಿಳಿಸಲಾಗಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಕೇಸ್ನಲ್ಲಿ ದೂರನ್ನ ನೀಡಲು ಹಿಂದೇಟು ಹಾಕ್ತಾ ಇರುವಂತಹ ಸಂತ್ರಸ್ತೆಯರಿಗಾಗಿ ಎಸ್ಐಟಿ ಟೀಮ್ ಈಗ ಹೆಲ್ಪ್ ಲೈನ್ ನಂಬರ್ ಅನ್ನ ರೆಡಿ ಮಾಡಿ ಇಟ್ಟುಕೊಂಡಿದೆ. ಯಾರೇ ಸಂತ್ರಸ್ತರು ಅಥವಾ ಮಾಹಿತಿದಾರರು ತಮ್ಮ ಬಳಿ ಇರುವ ಮಾಹಿತಿಯನ್ನ ಈ ಹೆಲ್ಪ್ ಲೈನ್ ನಂಬರ್ ಮುಖಾಂತರ ನೀಡಬಹುದು. ಕಾನೂನು ನೆರವು ಮತ್ತು ರಕ್ಷಣೆ ಬೇಕಾಗಿದ್ದಲ್ಲಿ ಸಹಾಯವಾಣಿ ಸಂಖ್ಯೆಯನ್ನ ಬಳಸಿಕೊಳ್ಳಬಹುದು. ಆ ಒಂದು ನಂಬರ್ ಯಾವುದು ಅಂತಂದ್ರೆ 6360938947ಕ್ಕೆ ಕರೆಯನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿ ಕೊಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ನಮ್ಮ ಜೊತೆಗೆ ಡೆಸ್ಕ್ ಲೈವ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಕ್ಷತಾ. ಎಸ್ ಅಕ್ಷತಾ, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಪ ಮತ್ತೆ ಮಗನಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಮತ್ತೊಂದು ಕಡೆ ಹಲವಾರು ಕೇಸ್ಗಳು ದಾಖಲಾಗ್ತಾ ಇದೆ. ಮತ್ತೊಂದು ಕಡೆ ಹೆಲ್ಪ್ ಲೈನ್ ನಂಬರ್ ಅನ್ನ ಕೂಡ ಈಗ ಎಸ್ಐಟಿ ಟೀಮ್ ಮಾಡಿರುವಂತದ್ದು. ಏನಿದೆ ಒಂದು ಅಪ್ಡೇಟ್ಸ್?
ಎಸ್ ಪಲ್ಲವಿ, ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಇದೀಗ ಆಲ್ರೆಡಿ ನಮಗೆಲ್ಲ ಗೊತ್ತಾಗಿದೆ, ಒಂದಲ್ಲ ಎರಡಲ್ಲ ಸುಮಾರು 2,000 to 3,000 ಮಹಿಳೆಯರ ಜೊತೆಗೆ ಒಂದು ರೀತಿಯಲ್ಲಿ ಲೈಂಗಿಕ ವಿಡಿಯೋ ಅನ್ಬೋದು, ಪೆನ್ಡ್ರೈವ್ ಅನ್ಬೋದು, ಆ ರೀತಿಯಾಗಿ ಬೆಳಕಿಗೆ ಬಂದಿರುವಂಥದ್ದು ನಾವು ಕಂಡಿದ್ದೇವೆ. ಆದರೆ 3,000 ಏನು ನಾವು ನೋಡ್ತಾ ಇದ್ವಿ ಮಹಿಳೆಯರಿಗೆ ಆಗಿರುವಂತಹ ನೋವು, ಅತ್ಯಾಚಾರ, ಅದರಲ್ಲಿ ಬರೀ ಕೇವಲ 2 ಮಹಿಳೆಯರು ಮಾತ್ರ ದೂರನ್ನು ನೀಡಿದ್ದಾರೆ. ಈ ರೀತಿಯಾಗಿ ನಮ್ಮೊಟ್ಟಿಗೆ ಆಗಿದೆ, ಇದ್ರ ಬಗ್ಗೆ ನಮಗೆ ನ್ಯಾಯ ಒದಗಿಸಿಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಕೇಳ್ಕೊಂಡಿದ್ದಾರೆ, ದೂರು ದಾಖಲಿಸಿದ್ದಾರೆ ಪೊಲೀಸ್ ಠಾಣೆಯಲ್ಲಿ. ಹಾಗಾಗಿ ಈಗ ಈ 2,000 to 3,000 ಯಾರೆಲ್ಲ ಮಹಿಳೆಯರಿದ್ದಾರೆ, ಯಾರು ನೊಂದಿದಂಥವರಿದ್ದಾರೆ, ಅವರಿಗಾಗಿ ಈಗ SIT ಒಂದು ಟೀಮನ್ನು ರೆಡಿ ಮಾಡಿದೆ. ಈ ಟೀಮಲ್ಲಿ ನಮಗೆ ಒಂದು ಟೀಮ್ ಅಂದರೆ ಇದಕ್ಕೆ ಒಂದು ಹೆಲ್ಪ್ಲೈನ್ ನಂಬರನ್ನು ಕೊಟ್ಟು ಇದಕ್ಕೆ ಸಂತ್ರಸ್ತೆಯರು ಕಾಲ್ ಮಾಡಬಹುದು ಅಥವಾ ಬಾತ್ಮೀದಾರರು ಕಾಲ್ ಮಾಡಬಹುದು. ಅಂತಂದರೆ ಯಾರಿಗೆ ಮಾಹಿತಿ ಇದೆ, ಯಾರು ಈ ನೋವಿಗೆ ಒಳಗಾಗಿದ್ದಾರೆ ಅವರು ಸಹ ಕಾಲ್ ಮಾಡಬಹುದು, ಅಥವಾ ಒಳಗಾಗದೇ ಇರೋರು ಅವರಿಗೆ ಈ ಮಾಹಿತಿ ಗೊತ್ತಿದೆ, ಈ ಮಹಿಳೆ ಜೊತೆ ಈ ರೀತಿಯಾಗಿ ಆಗಿದೆ ಅನ್ನುವಂತಹ ಮಾಹಿತಿ ಇದ್ದರೂ ಸಹ ಈ ನಂಬರಿಗೆ ಕಾಲ್ ಮಾಡಿ ಅವರು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಡುವಂತಹ ಸೌಲಭ್ಯವನ್ನು ಇದೀಗ SIT ಮಾಡಿದೆ. SIT ಮಾಡಿರುವಂತಹ ಈ ಹೆಲ್ಪ್ಲೈನ್ ನಂಬರನ್ನು ಯೂಸ್ ಮಾಡಿಕೊಂಡು ಯಾರು ಬೇಕಾದರೂ ಅಂದರೆ ನೊಂದಿದವರು, ಅನ್ಯಾಯಕ್ಕೊಳಗಾಗಿದ್ದಂಥವರು, ಮಹಿಳೆಯರು, ಅತ್ಯಾಚಾರಕ್ಕೆ ಒಳಗಾಗಿರುವಂಥವರು, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಯಾರೆಲ್ಲ ನಿಂತಿದ್ದಾರೆ ಅವರು ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಬಹುದು. ಈಗ ಈ ಟೀಮ್ ಏನು ಮಾಡುತ್ತೆ ಅಂತಂದರೆ ಕಾಲ್ ಬಂದ ತಕ್ಷಣ ಅವರ ಹೆಸರನ್ನು ತಗೊಳ್ತಾರೆ, ಅವರ ಡೀಟೇಲ್ಸನ್ನು ಕಲೆ ಹಾಕ್ತಾರೆ, ಅವರು ಎಲ್ಲಿರ್ತಾರೆ, ಏನು ಮಾಡ್ತಾರೆ, ಯಾವ ರೀತಿಯಾಗಿ ಘಟನೆ ಆಯಿತು, ಏನಾಯಿತು, ಆಮೇಲೆ ಎಲ್ಲಿ ಆಯಿತು, ಪ್ರತಿಯೊಂದು ಇನ್ಫಾರ್ಮೇಷನನ್ನು SIT ಟೀಮನ್ನು ತೆಗೆದುಕೊಳ್ಳುತ್ತೆ. ತೆಗೆದುಕೊಂಡ ತಕ್ಷಣ ಅಂದರೆ ಈಗ ಆಲ್ರೆಡಿ ನಾವು ನೋಡಿದ್ದೀವಿ ಮಾಹಿತಿ ಮತ್ತು ತಂತ್ರಜ್ಞಾನದ ಪ್ರಕಾರ, ಕಲಂಗಳನ್ನು ಪ್ರಕಾರ ಈಗ ಇವರು SIT ಮುಖ್ಯಸ್ಥರಾಗಿರುವಂತಹ BK ಸಿಂಗ್ ಅವರು ಆಲ್ರೆಡಿ ಹೇಳಿದ್ದಾರೆ, ಈ ರೀತಿಯ ವಿಡಿಯೋಸ್ಗಳನ್ನು ಏನಾದರೂ ಫೇಕ್ ಆಗಿರ್ಬೋದು, ರಿಯಲ್ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಬಾರ್ದು, ಹಾಕಿದರೆ ಅವರಿಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ, ಇದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿದ್ದಾರೆ. ಹಾಗಾಗಿ ಈ SIT ಮೂಲಕ ಈ ಒಂದು ಹೆಲ್ಪ್ಲೈನ್ ಟೀಮನ್ನು ರೆಡಿ ಮಾಡಿದ್ದಾರೆ, ಇದರಲ್ಲಿ ಕಾಲ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಆಗ SIT ಟೀಮ್ನವರು ಈ ಮಾಹಿತಿ ಸರಿ ಇದೆಯಾ ಅಥವಾ ಫೇಕ್ ಇದೆಯಾ ಅನ್ನುವಂತಹ ಪರಿಶೀಲನೆ ಮಾಡಿ ಎಲ್ಲಿದೆ ಸ್ಥಳ ಹೋಗಿ ಅಲ್ಲಿಯೂ ಸಹ ಪರಿಶೀಲನೆ ಮಾಡ್ತಾರೆ, ಅದು ನಿಜವಾಗಿ ಇದ್ದರೆ ಖಂಡಿತ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ. ಇನ್ನೊಂದೇನಂತಂದರೆ ನೀವೇನಾದರೂ ಈ ರೀತಿಯ ಮಾಹಿತಿ ಕೊಟ್ಟರೆ, ನೇರವಾಗಿ ಸಂತ್ರಸ್ತರೇ ಮಾಹಿತಿ ಕೊಟ್ಟರೆ ಅಥವಾ ಬೇರೆ ಯಾರೋ ಮಾಹಿತಿಯನ್ನು ಕೊಟ್ಟರು ಸಹ ಈ ಇನ್ಫಾರ್ಮೇಷನನ್ನು ಗೌಪ್ಯವಾಗಿ ಇಡ್ತೀವಿ, ಹೇಗಾದರೂ ಮಾಡಿ ಇದನ್ನು ನಾವು ಹೊರಗೆಳಿಬೇಕು. ಅಂದರೆ ಕೇವಲ ಇಬ್ಬರು ಮಾತ್ರ ದೂರು ಕೊಟ್ಟಿದ್ದಾರೆ, ಇನ್ನು ಹಲವಾರು ಜನ ಇದಕ್ಕೆ ಒಳಪಟ್ಟಿರೋದ್ರಿಂದ ಈ ರೀತಿಯ ಕ್ರಮವನ್ನು SIT ಹೆಲ್ಪ್ಲೈನ್ ಮುಖಾಂತರ ಮಾಡ್ತಾ ಇದೆ ಪಲ್ಲವಿ. ಎಸ್, ಅದೇ ರೀತಿ ಮತ್ತೊಂದು ಕಡೆ ಈಗ ರೇವಣ್ಣ ಅವರನ್ನ ಬಂಧನ ಮಾಡಿರುವಂತದ್ದು, ಒಟ್ಟಾರೆ 4 ದಿನ ರೇವಣ್ಣ ಅವರು SIT ಟೀಮ್ ಜೊತೆಗೆ ಇರ್ತಾರೆ, ಅವರ ಒಂದು ಅಂಡರ್ ಅಲ್ಲಿ ಇರುವಂತದ್ದು. ಸೊ ತನಿಖೆ ಹಂತ ಯಾವ ರೀತಿಯಾಗಿ ನಡೀತಾ ಇದೆ ಅಂತ? ಎಸ್ ಪಲ್ಲವಿ, ಜಿ ಪರಮೇಶ್ವರ್ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸಿ ಯಾವ ರೀತಿ ಇದನ್ನು ತನಿಖೆ ಮಾಡ್ತಾ ಇದ್ದಾರೆ, ಯಾವ ರೀತಿ ತನಿಖೆ ಚುರುಕುಗೊಳಿಸ್ತಾ ಇದ್ದಾರೆ, SIT ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಕೂಡ ಭೇಟಿಯಾಗಲಿಕ್ಕೆ CM ಅವರನ್ನು ಭೇಟಿಯಾಗಿದ್ದಾರೆ. ಹಾಗಾಗಿ ಮತ್ತೆ ಒಂದಷ್ಟು ಕ್ರಮಗಳನ್ನು ಜರುಗಿಸ್ಲಿಕ್ಕೆ SIT ಏನು ಮಾಡಿದೆ ಅಂತಂದರೆ ಆದೇಶವನ್ನು ಕೊಟ್ಟಿದೆ. ಅವರ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆ ಮಾಡ್ತಾರೆ, ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ, ಎಲ್ಲದಕ್ಕೂ ಮಾಜಿ ಸಚಿವರಾಗಿರುವಂಥ HD ರೇವಣ್ಣ ಅವರು ಸ್ಪಂದಿಸಬೇಕು ಅನ್ನುವಂಥದ್ದು. ಮೊದಲು ಅವರು ಹೇಳಿದ್ದು ಏನಂತಂದರೆ HD ರೇವಣ್ಣ ಅವರು ಇಲ್ಲ, ನನ್ನ ರಾಜಕೀಯವಾಗಿ ಸಂಪೂರ್ಣವಾಗಿ ಕುಗ್ಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಕುತಂತ್ರವನ್ನು ರಚಿಸಿದ್ದಾರೆ. ಆದರೆ ಈ ರೀತಿಯಾಗಿ ಏನೂ ಆಗಿಲ್ಲ, ನಾನು ಕುಗ್ಗೋದಿಲ್ಲ, ಇನ್ನಷ್ಟು ನಾನು ಬೆಳಿತೀನಿ ಅನ್ನುವಂಥ ಮಾತನ್ನೇ ಅವರು ಹೇಳಿದ್ದಾರೆ. ಆದರೆ ಬೆಳಿಗ್ಗೆ HD ರೇವಣ್ಣ ಅವರಿಗೆ 4 ದಿನ ಏನು SIT ತನಿಖೆಯಲ್ಲಿರ್ತಾರೆ, ಅವರಿಗೆ ಬೆಳಿಗ್ಗೆ 9:30 10 ಗಂಟೆಯ ತನಕ ವಕೀಲರಿಗೆ ಭೇಟಿಯಾಗುವಂತಹ ಸಮಯಾವಕಾಶವನ್ನು ಸಹ ಕಲ್ಪಿಸಿಕೊಡಲಾಗಿದೆ. ಆದರೆ ಇನ್ನೂ ಸಹ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಆಗಮಿಸಿಲ್ಲ, ಅದು ಒಂದು. ಮತ್ತೆ ಅವರ ಸಂಸದರ ನಿವಾಸ ಏನಿದೆ, ಕಚೇರಿನಿದೆ, ಅದು ಕೂಡ ಬಿಗಿ ಬಂದೋಬಸ್ತ್ ಮಾಡಿ ಅದು ಬಿಗಿ ಭದ್ರತೆಯನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಮುಂದುವರಿತಾ ಇದೆ. ಅದೇ ರೀತಿ ನಾವೀಗ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ಇನ್ನೂ ಆಗಮಿಸಿಲ್ಲ, ಮತ್ತೆ SIT ಟೀಮ್ ತಂಡಕ್ಕೆ ಇನ್ನೂ ಅವ್ರನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಏನಿದೊಂದು ಅಪ್ಡೇಟ್ಸ್?
ಹೌದು, ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಮಾಡಿರುವಂತಹ ಡಿಸಿಷನ್ ಪ್ರಕಾರ ಏನಿದೆ ಅಂತಂದ್ರೆ, ಒಂದು ವೇಳೆ ಅವ್ರು ಏನಾದರೂ ಸಮಯಕ್ಕೆ ಅವರು ಬರಲಿಲ್ಲ, ಪ್ರಜ್ವಲ್ ರೇವಣ್ಣ ಅವರು ಬರಲಿಲ್ಲ, ಸಂಸದರು ಪ್ರಜ್ವಲ್ ರೇವಣ್ಣ ಅವರು ಬರಲಿಲ್ಲ ಅಂತಂದ್ರೆ, ಅವರಿಗೆ ಅವ್ರು ಎಲ್ಲಿದ್ದಾರೆ ನಾವು ಅಲ್ಲೇ ಹೋಗಿ ಅವರನ್ನ ಪತ್ತೆ ಹಚ್ಚುವ ಕೆಲಸ ಮಾಡ್ತೀವಿ, ಅವ್ರು ಎಲ್ಲಿದ್ದಾರೆ ಅಲ್ಲಿಂದ ತಂದು ಇಲ್ಲಿ ಬಂಧನ ಮಾಡುವಂತಹ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು. ಹಾಗಾಗಿ ಮೊದಲು ನಾವು ನೋಡಿದ ಹಾಗೆ ಫಸ್ಟ್ ಈ ಸುದ್ದಿ ಏನು ಬಂತು, ಮೊದಲ ಹಂತದ ಚುನಾವಣೆ ಏನಾಯಿತು ಏಪ್ರಿಲ್ 26ಕ್ಕೆ, ಆಗ ಪ್ರಜ್ವಲ್ ರೇವಣ್ಣ ಅವರು ಈ ಸುದ್ದಿ ಏನು ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ಗಳ ಸುದ್ದಿ ಏನು ಹಾವಳಿ ಆಯಿತು, ಆಗ ಅವರು ಸಡನ್ ಆಗಿ ಜರ್ಮನಿಗೆ ಹೋಗ್ತಾರೆ, ಅದರಿಂದ ದುಬೈಗೆ ಶಿಫ್ಟ್ ಆಗ್ತಾರೆ, ಅಲ್ಲಿಂದ ಅವರು ಏರ್ಪೋರ್ಟ್ಗಳಲ್ಲಿ ಬಿಗಿ ಬಂದೋಬಸ್ತ್ ಇದೆ ಅನ್ನುವ ಕಾರಣಕ್ಕೆ ಅವರು ಟ್ರೈನ್ಗಳಲ್ಲಿ ಸಂಚರಿಸ್ತಾ ಇದ್ದಾರೆ ಅಂತ ಅನ್ನುವಂತಹ ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಭಾರತದಲ್ಲೂ ಸಹ ಯಾವಾಗ ಯಾವ ಸಮಯದಲ್ಲಿ ಯಾವ ಏರ್ಪೋರ್ಟ್ಗೆ ಬರ್ತಾರೆ ಗೊತ್ತಿಲ್ಲ, ಹಾಗಾಗಿ ಎಲ್ಲ ಏರ್ಪೋರ್ಟ್ಗಳಲ್ಲೂ ಸಹ ಒಂದು ಬಿಗಿ ಬಂದೋಬಸ್ತನ್ನ ಮಾಡಿರ್ತಾರೆ. ಪಲ್ಲವಿ, ಎಸ್, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಅಕ್ಷತಾ, ಎಸ್, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ, ಅಪ್ಪ ಮಗನಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ, ಸಂತ್ರಸ್ತೆ ಹೇಳಿಕೆ ಆಧರಿಸಿ SIT ಹಲವಾರು ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನ ನಡೆಸೋದಿಕ್ಕೆ ಶುರು ಮಾಡಿರುವಂತದ್ದು. ಮತ್ತೊಂದು ಕಡೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಕೇಸ್ನಲ್ಲಿ ದೂರು ನೀಡಲು ಹಿಂದೇಟು ಹಾಕ್ತಾ ಇರುವಂತಹ ಸಂತ್ರಸ್ತೆಯರಿಗಾಗಿ SIT ಸಹಾಯವಾಣಿಯನ್ನ ಕೂಡ ತೆರೆದಿದೆ. ಯಾರೇ ಸಂತ್ರಸ್ತರು ಅಥವಾ ಮಾಹಿತಿದಾರರು ತಮ್ಮ ಬಳಿ ಇರುವ ಮಾಹಿತಿಯನ್ನ ಈ ನಂಬರ್ ಮುಖಾಂತರ ನೀಡಬಹುದು.